ಸ್ನೇಹಿತರೆ, ಇವತ್ತು ಲಾಸ್ಟ್ ಒಂದು 2-3 ವಾರದಿಂದ, ಲಾಸ್ಟ್ ಒಂದು ತಿಂಗಳಲ್ಲೇ ಅಂತ ಹೇಳ್ಬೋದು, ಯಾವ ಥರ ಅದಾನಿಯವರು ದೇಶದ ಸಂಪತ್ತನ್ನು ಲೂಟಿ ಮಾಡಿ ಅವರ ಒಂದು ಏನದು ಅವರ ಒಂದು ಬಿಸ್ನೆಸ್ನ ಯಾವ ಥರ ಬೆಳೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇಡೀ ದೇಶ ಮಾತಾಡ್ತಾ ಇದೆ. ಅಂದರೆ ಇಡೀ ಪ್ರಪಂಚ ಇವತ್ತು ಮಾತಾಡ್ತಾ ಇದೆ. ಯಾಕಂದರೆ ಅವರ ಒಂದು ಸ್ಟಾಕ್ ಪ್ರೈಸನ್ನು ಯಾವ ಥರ ಇವತ್ತು ಅರ್ಧಕ್ಕಿಂತ ಕಮ್ಮಿಯಾಗಿ ದೇಶದ ಎಷ್ಟೊಂದು ಮಂದಿ ಇನ್ವೆಸ್ಟರ್ಸ ಒಂದು ಏನಂತಾರೆ ಹೂಡಿಕೆದಾರರ ಬಂಡವಾಳನ ಇವತ್ತು ನಷ್ಟಕ್ಕೆ ಈಡು ಮಾಡಿದ್ದಾರೆ. ಅದಲ್ಲದೆ ದೇಶದ ಒಂದು ಏನು ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳನ್ನ ಯಾವ ಥರ ಪ್ರಧಾನಮಂತ್ರಿ ಮೋದಿಯವರ ಒಂದು ಕೃಪಾಕಟಾಕ್ಷದಿಂದ ಬಳಸ್ಕೊಂಡು ಬೇರೆ ಬೇರೆ ಕಂಪನಿಗಳನ್ನು ಯಾವ ಥರ ಇವರು ತೊಗೊಂಡಿದ್ದಾರೆ ಅಂತೇಳಿ ಇಡೀ ದೇಶಕ್ಕೆ ಇವತ್ತು ಗೊತ್ತಿದೆ. ಕೆಲವೊಂದು ಉದಾಹರಣೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ. 2018ರಲ್ಲಿ ಅಕ್ಟೋಬರ್ 2018ರಲ್ಲಿ ಐಟಿ ರೇಡ್ ಮಾಡ್ತಾರೆ ಕೃಷ್ಣಪಟ್ಟಣಂ ಮತ್ತು ನವಯುಗ ಆಫೀಸಸ್ನ. ಅದಾಗಿ ಬರೀ 1.5-2 ವರ್ಷದಲ್ಲಿ ಅದಾನಿ ಅವರು ಈ 75% ಕೃಷ್ಣಪಟ್ಟಣಂ ಪೋರ್ಟನ್ನ ಕಂಪ್ಲೀಟಾಗಿ ತಗೊಂತಾರೆ. ಅದಲ್ಲದೆ 100% ಸ್ಟೇಕ್ನ 2021ರಲ್ಲಿ ತಗೊಂತಾರೆ. ಡಿಸೆಂಬರ್ 10ರಲ್ಲಿ ಇದೇ ರೀತಿಯಾದ ಒಂದು CCI ರೇಡನ್ನು ACC ಮತ್ತು ಅಂಬುಜಾ ಸಿಮೆಂಟ್ಸು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಮೇಲೆ ಮಾಡ್ತಾರೆ. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಅದಾನಿ ಅವರು ಸ್ಟೇಕನ್ನು ACC ಸಿಮೆಂಟಲ್ಲಿ, ನಂತರ ಅಂಬುಜಾ ಸಿಮೆಂಟ್ನ ಸಂಪೂರ್ಣವಾಗಿ ಬೈ ಮಾಡೋದಕ್ಕೆ ಮುಂದಾಗ್ತಾರೆ. ನಂತರ CBI ಏನದು ಈ GVK ಕಂಪನಿ ಅಂತ ಏರ್ಪೋರ್ಟ್ಗಳನ್ನ ಮ್ಯಾನೇಜ್ ಮಾಡ್ತಾ ಇತ್ತು, ಆ ಒಂದು ಏರ್ಪೋರ್ಟ್ ಕಂಪನಿ ಮೇಲೆ ಒಂದು ಈ ಒಂದು CBIನ ಮುಖಾಂತರ ಒಂದು FIR ರಿಜಿಸ್ಟರ್ ಮಾಡಿಸೋದು, CBI ರೇಡ್ಸ್ ಮಾಡಿಸೋದು, ಆಮೇಲೆ ED ರೇಡ್ಗಳನ್ನ ಆ ಒಂದು GVK ಕಂಪನಿ ಮೇಲೆ ಆ್ಯಡ್ ಮಾಡೋದು. ನಿಮಗೆಲ್ಲ ಗೊತ್ತಿದೆ GVK ಕಂಪನಿ ದೇಶದ 2 ದೊಡ್ಡ ಏರ್ಪೋರ್ಟ್ಗಳನ್ನು ಮೇಂಟೈನ್ ಮಾಡ್ತಾ ಇತ್ತು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ, ಒಂದು ಮುಂಬೈದು ಮತ್ತು ಇನ್ನೊಂದು ಬಂದು ಹೈದರಾಬಾದ್ದು. ಅದಾಗಿ ಸ್ವಲ್ಪ ದಿನಕ್ಕೆ ಆಗಸ್ಟ್ 31, 2020 ಬರೀ 2-3 ತಿಂಗಳಲ್ಲಿ GVK ಕಂಪನಿ ಸಂಪೂರ್ಣವಾಗಿ ತಮ್ಮ ಏನೊಂದು ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸ್ಟೇಕ್ ಇತ್ತು, ಅದಲ್ಲದೆ ಹೈದರಾಬಾದ್ ಏರ್ಪೋರ್ಟಲ್ಲಿ ಏನು ಸ್ಟೇಕ್ ಇತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಅದಾನಿಗೆ ಕೊಟ್ಬಿಡ್ತಾರೆ. ಇಷ್ಟೆಲ್ಲ ಆದಮೇಲೆ ಹೇಳ್ತಾರೆ ಅದಾನಿಯವ್ರಿಗೂ ಮೋದಿಯವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬೇಕು, 2014ರಲ್ಲಿ ಮೋದಿಯವರು ಮೊದಲನೇ ಬಾರಿಗೆ ಪ್ರಧಾನಿ ಆಗೋಕ್ಕಿಂತ ಮುಂಚೆ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 609ನೇ ಪ್ಲೇಸಲ್ಲಿದ್ದರು ಅದಾನಿಯವರು. ಬರೀ 9 ವರ್ಷದಲ್ಲಿ ಇವತ್ತು ಅವರು ಪ್ರಪಂಚದ 2ನೇ ಅತಿ ದೊಡ್ಡ ಶ್ರೀಮಂತರಾಗಿ ಹೊರಹೊಮ್ಮಿದ್ರು. ಅದು ಹೇಗೆ ಸಾಧ್ಯ? ನರೇಂದ್ರ ಮೋದಿಯವರು ಯಾವ ಮ್ಯಾಜಿಕ್ ಮಾಡಿದ್ದಾರೆ ಅಥವಾ ಅದಾನಿಯವರು ಏನು ಆ ಥರ ಕಷ್ಟ ಮಾಡಿರೋದು?